ಪ್ರೀತಿಯ ಹುಡುಗ ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ಹುಡುಗ ಮೀರಾ ಅಂತ ಒಳ್ಳೆ ಹುಡುಗಿನ ಕಳ್ಕೊಂಡಿದ್ದಾನೆ. ಅವನ ಪಾಲಿನ ಅದೃಷ್ಟನ ಕಳ್ಕೊಂಡಿದ್ದಾನೆ. ಎಷ್ಟೋ ಹುಡುಗಿಯರು ಪ್ರೀತಿಯ ಹುಡುಗನ್ನ ಬಿಟ್ಟು ಎರಡೇ ದಿನಕ್ಕೆ ಇನ್ನೊಬ್ಬನ ಮದುವೆ ಆಗಿ ಸಂಸಾರ ಮಾಡ್ತಾರೆ. ಆದರೆ ಇವಳು 15 ವರ್ಷ ಆದರೂ ಅವನ ನೆನಪಲ್ಲೇ ಬಾಳ್ತಾ ಇದ್ದಾಳೆ. ಏನಿಲ್ಲ ಲಕ್ಷ್ಮಿ, ಫೈಲ್ ನೋಡ್ತಿದ್ದೆ, ಸ್ವಲ್ಪ ನಿದ್ದೆ ಬಂದಂಗೆ ಆಯ್ತು ಅಷ್ಟೆ. ನಿದ್ದೆ ಬಂದಾಗ ಕೆಲಸ ಮಾಡಬಾರ್ದು. ಮೀರಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಲಕ್ಷ್ಮಿ. ನೀವು ಮೀರಾ ವಿಷಯ ಕೇಳಿ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲ ಸಾಯಿನಾಥನ ಆಟ. ನೀವ್ ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಅವ್ರ ಜೀವನ ಸರಿ ಹೋಗ್ಬಿಡತ್ತ? ಈಗ ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ. ಹ್ಮ್, ಬನ್ನಿ ಬನ್ನಿ. ಹ್ಮ್, ಬನ್ನಿ ಬನ್ನಿ ಬನ್ನಿ. ಮನೇಲಿ ತೋರಿಸಿದ ಹುಡುಗನ್ನ ಮದುವೆ ಮಾಡಿಕೊಂಡು ನೀನು ಸಂತೋಷವಾಗಿರು. ನಾನು ಬರ್ತೀನಿ ಮೀರಾ. ಇದರಲ್ಲಿ ಸಾಯಿನಾಥನ್ ಪಾತ್ರ ಏನೂ ಇಲ್ಲ ಲಕ್ಷ್ಮಿ. ಮೀರಾ ಜೀವನ ಹೀಗಾಗೋದಕ್ಕೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ ಆಗ್ಬಿಟ್ಟೆ ಅನ್ಸುತ್ತೆ. ಅವಳು ನನ್ನ ಜೀವನಕ್ಕೆ ಬಂದು ಹೊಸ ರೂಪ ಕೊಟ್ಟು ನನ್ನ ಪಾಲ್ಗೆ ಒಳ್ಳೆ ಫ್ರೆಂಡ್ ಆಗಿ ಇಲ್ಲಿವರೆಗೂ ಅದನ್ನು ಹೇಳ್ಕೊಳ್ಳದೆ ಗ್ರೇಟ್ ಆಗ್ಬಿಟ್ಲು. ಲಕ್ಷ್ಮಿ ಕೊಟ್ಲ? ನಾನೇ ನಿನಗೋಸ್ಕರ ಬರೆದಿದ್ದು. ಏನ್ ತಮಾಷೆ ಮಾಡ್ತಿದ್ಯಾ? ನಾನು ಲಕ್ಷ್ಮಿ ಪ್ರೀತಿಸ್ತಾ ಇರೋದು ನಿನಗೆ ಗೊತ್ತಿಲ್ವಾ? ಋಣಕ್ಕೋಸ್ಕರ ನಿನ್ನ ಪ್ರೀತಿ ಮಾಡೋಕ್ಕೂ ಆಗಲ್ಲ. ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಾಗಿದೆ, ನನಗೆ ನೀನು ಇಷ್ಟ ಅಷ್ಟೇ. ಯಾರು
ಬೇಕಾದ್ರೂ ಪ್ರೀತಿ ಮಾಡ್ಕೋ, ಆದ್ರೆ ನನ್ನನ್ನೇ ಮದ್ವೆ ಮಾಡ್ಕೋಬೇಕು ಅಷ್ಟೇ. ಏನಿಲ್ಲ, ನಾನು ಆ ಕಡೆ ಗಮನ ಕೊಡ್ಲಿಲ್ಲ ಅಷ್ಟೇ. ಇಂಜಿನಿಯರ್ಸ್ ಎಲ್ಲರೂ ಮೀಟಿಂಗ್ ಹಾಲಲ್ಲಿದ್ದಾರೆ, ಎಲ್ಲ ರೆಡಿ ಇದೆ. ನಂಗೆ ಸ್ವಲ್ಪ ತಲೆನೋವು ನೋಡು, ನನಗೇನು ಎಕ್ಸ್ಪ್ಲೈನ್ ಮಾಡೋದು ಅದನ್ನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡು, ನಾನು ಬರ್ತೀನಿ. ಯಾಕೋ ಒಂಥರ ಇದಾರಲ್ಲ, ಮತ್ತೆ ಮನೆ ಮೇಲೆ ಏನಾದರೂ ಪ್ರಾಬ್ಲಮ್ ಆಯ್ತಾ? ಲಕ್ಷ್ಮಿ ಕೇಳಿದ್ರೆ ಗೊತ್ತಾಗತ್ತೆ. ನೋಟ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಮ್ಮಿಬ್ರು ಮಧ್ಯೆ ಥ್ಯಾಂಕ್ಸ್ ಸಾರಿ ಎಲ್ಲ ಇರಬಾರ್ದು. ಆಯ್ತು ಸಾರಿ. ಸಾರಿನಾ? ಆಯ್ತು, ಏನು ಹೇಳೋದಿಲ್ಲ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಹೇಗೋ ಮ್ಯಾನೇಜ್ ಮಾಡ್ತೇನೆ ಬಿಡು. ಅರವತ್ತಿನ ಅಂದ್ರೆ ನಿನ್ ಎಕ್ಸಾಮ್ ಹತ್ರ ಬಂತಲ್ವಾ, ಅದಕ್ಕೆ ಹೇಳ್ದೆ. ಓ, ನೀನ್ ಆ ಲೆಕ್ಕಾಚಾರದಲ್ಲಿದ್ಯಾ? ಜೀವನ ಅಂದ್ರೇನೆ ಒಂದ್ ಲೆಕ್ಕಾಚಾರ. ಲಕ್ಷ್ಮೂ, ಇತ್ತೀಚಿಗೆ ನೀನು ಒಗ್ಗೊಟ್ಟೊಗ್ಗೊಟ್ಟಾಗಿ ಮಾತಾಡ್ತಿರ್ತೀಯ. ಜೀವನ ಅನ್ನೋ ಒಗ್ಗನ್ನ ಬಿಡ್ಸೋ ತುಂಬಾ ಕಷ್ಟ ಮಗಳೇ. ಅದ್ ಸರಿ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಬಾ ಕೂತ್ಕೋ.
ಲಕ್ಷ್ಮೂ, ನೀನೇ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿರ್ತೀಯ, ಅದಕ್ಕೆ ಪಪ್ಪ ಅಮ್ಮೋರ ಆದೇಶ ನೀಡೋದಕ್ಕಾಗದೆ ಬಂದಿರ್ತಾರೆ. ಈಗ ನಾನು ಕೇಳ್ಬಿಡ್ತೀನಿ ಅಂತ ನನ್ನ ಮುಂದೆ ಡ್ರಾಮಾ ಮಾಡ್ತಿದ್ಯಾ? ತರ್ಲೆ ತರ್ಲೆ ಅಲ್ಲ ಅದಿತಿ, ಸಾಕು ಈಗ ಹೋಗಿ ಫ್ರೆಶ್ ಆಗ್ಬಾ. ಈಗ ಗಲಾಟೆ ಮಾಡಬಾರ್ದು ಅನಿ, ಐಶುಕ್ ಸಾರಿ ಕೇಳು, ಐಶುಕ್ ಅಣ್ಣನ್ ಸಾರಿ ಕೇಳ್ಬೇಕು. ಸಾರಿ. ಗುಡ್. ಈಗ ಇಬ್ರು ಹೋಗಿ ಹೋಮ್ವರ್ಕ್ ಮುಗಿಸಿ. ಅಮ್ಮ ರಾಘವೆಲ್ಲಿ? ಬಂದವನು ಒಂದು ಮಾತು ಆಡದೆ ಮೇಲೆ ರೂಮ್ ಅಲ್ಲಿ ಕೂತಿದ್ದಾನೆ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಲಕ್ಷ್ಮಿ ಏನಾಯ್ತಮ್ಮ? ಏನಿಲ್ಲಮ್ಮ, ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರಾ? ಇಲ್ಲ, ನನ್ನ ಹತ್ರ ಒಂದು ಮಾತು ಆಡ್ಲಿಲ್ಲ. ಆಫೀಸ್ನ ಕೆಲ್ಸದ ವಿಚಾರದಲ್ಲಿ ಸಣ್ಣ ಸಣ್ಣ ವಿಷಯನು ಮನ್ಸಿಗೆ ಹಾಕೊಂಡಿರ್ತಾರೆ, ಅದಕ್ಕೆ ತಲೆನೋವು ಬಂದಿರತ್ತೆ ಅಂತ ಅನ್ಸುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ ಅಮ್ಮ, ಇದು ಕೆಲ್ಸದ ಒತ್ತಡದಿಂದ ಬಂದಿರೋದಲ್ಲಮ್ಮ. ಶಾಸ್ತ್ರಿಗಳು ಹೇಳಿದ ಹಾಗೆ ಎರಡನೇ ಮದುವೆ ಆಗ್ಲಿಲ್ಲ ನೋಡು, ಅದು ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಹಾಗೂ ನಿಶ್ಚಯ ಆದಾಗೆ ಪ್ರಿಯಾ ಜೊತೆ ಮದುವೆ ಆಗ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಈಗ ಎಲ್ಲ ಎಡವಟ್ಟಾಗ್ಬಿಟ್ಟಿದೆ, ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಕೆಲವೊಂದ್ಸರಿ ನಾವು ಒಳ್ಳೇದಾಗ್ಬೇಕು ಅಂತ ಬಯಸ್ತೀವಿ, ಆದ್ರೆ ಒಳ್ಳೇದ್ರಲ್ಲೂ ಕೆಟ್ಟದಿರುತ್ತೆ ಅಲ್ವಾ ಅಮ್ಮ? ನಮಗ್ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ತೆಂಗಿನಕಾಯಿ ತಗೊಂಡು ದೇವಸ್ಥಾನಕ್ ಹೋಗ್ತೀವಿ, ಅದೇನಾದ್ರೂ ಕೆಟ್ಟಿದೆ ಅಂತ ಗೊತ್ತಾದ್ರೆ ನಮ್ಮಿಂದ ಏನೋ ತಪ್ಪಾಗಿದೆ, ಅದಕ್ಕೆ ಕೆಟ್ಟಿರೋ ತೆಂಗಿನಕಾಯಿ ಸಿಕ್ಕಿದೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಅದನ್ನ ನಾವು ತಗೊಂಡೇ ಹೋಗಿರ್ಲಿಲ್ಲ ಅಂದಿದ್ರೆ ಕೊರಗೋ ಅವಶ್ಯಕತೆನೆ ಇರ್ತಿರ್ಲಿಲ್ಲ ಅಲ್ವಾ ಅಮ್ಮ? ಮದ್ವೆ ವಿಚಾರದಲ್ಲೂ ಹಾಗೆ, ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋಣ. ಅಮ್ಮ ನೀವ್ ಅನ್ಕೊಳ್ಳೋ ಹಾಗೆ ಏನೂ ಆಗಲ್ಲ, ಅವ್ರು ಸ್ವಲ್ಪ ಕೆಲ್ಸದ ವಿಚಾರದಲ್ಲಿ ಟೆನ್ಷನ್ ಆಗಿರ್ತಾರೆ. ಏನೋ ಕೆಲ್ಸ ಟೆನ್ಷನ್ ಅಲ್ಲಿ ಅವ್ರು ನಿಮ್ ಜೊತೆ ಮಾತಾಡಿರಲ್ಲ ಅಂತ ಅನ್ಸುತ್ತೆ. ಒಂದ್ ಕಪ್ ಕಾಫಿ ಮಾಡ್ಕೊಡ್ತೀನಿ, ಕುಡ್ದಾದ್ಮೇಲೆ ನೋಡಿ ಅವರೇ ಬಂದು ನಿಮ್ ಜೊತೆ ಮಾತಾಡಿಸ್ತಾರೆ. ಆಯ್ತು, ಮಾಡ್ಕೊಡು. ಲಕ್ಷ್ಮಿ ಮಾಡಿರೋ ಕಾಫಿ ಬೇಡ ಅಂತಿದ್ದೀರಾ? ಯೋಚನೆ ಮಾಡಿ, ಕುಡಿದ್ರೆ ತಲೆನೋ ಹೋಗುತ್ತೆ. ಬೇಡ ಅಂತ ಹೇಳಿದ್ನಲ್ಲ. ನೀವು ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ಅಂತ ಅಮ್ಮ ಹೇಳಿದ್ರು. ಮೀನಾಕ್ಷಿ ಸಹ ಫೋನ್ ಮಾಡಿ ಕೇಳಿದ್ಲು ಯಾಕೆ ಇವತ್ತು ರಾಘವ್ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ರೀ, ನೀವು ಅವ್ರ ಹತ್ರ ಎಲ್ಲ ಸುಳ್ಳು ಹೇಳಿದ್ರೆ ಅವರು ನಂಬ್ತಾರೆ, ನಾನ್ ನಂಬಲ್ಲ. ಏನಾಯ್ತು ಅಂತ ಹೇಳಿ. ಲಕ್ಷ್ಮಿ, ಆತರ ಎಲ್ಲ ಏನು ಇಲ್ಲ. ನೋಡು, ನಂಗೆ ಸ್ವಲ್ಪ ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತಿದೆ, ನಂಗೆ ಒಬ್ಬನೇ ಬಿಟ್ಬಿಡು. ನೀವು ಮೀರಾ ವಿಷಯ ಕೇಳಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಲ್ವಾ? ನನಗೆಲ್ಲ ವಿಷಯ ಗೊತ್ತು ರೀ. ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ರೀ, ಮೀರಾ ನಿಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾಳೆ, ಅಂಥವ್ಳ ಜೀವನ ಹೀಗಾಗಿದೆ ಅಂದ್ರೆ ನಿಮಗೆ ಬೇಜಾರಾಗದೇ ಇರುತ್ತಾ? ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ ತಾನೆ?
ಏನ್ ಮಾಡೋದಕ್ಕಾಗತ್ತೆ ರೀ? ಯಾವುದು ನಮ್ ಕೈಲಿಲ್ಲ. ಇಷ್ಟು ವರ್ಷ ಆದ್ರೂ ಆ ವ್ಯಕ್ತಿ ಯಾರು ಅಂತ ಹೇಳಲಿಲ್ಲ. ಕೊನೆ ಪಕ್ಷ ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವ್ರ ಅಣ್ಣನಾದ್ರೂ ಏನಾದ್ರೂ ಮಾಡಿರೋರು. ಇಷ್ಟಕ್ಕೆಲ್ಲ ಆ ಮೀರಾನೇ ಕಾರಣ. ಅವಳ ವಿಷಯದಲ್ಲಿ ಹೇಗ್ ರಿಯಾಕ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಿ, ನನ್ನ ಜೀವನದಲ್ಲಿ ನಡೆದಿರೋ ಒಂದು ಚಿಕ್ಕ ಚಿಕ್ಕ ವಿಷಯನೂ ಸಹ ನಿನ್ನ ಹತ್ರ ಬಂದು ಹೇಳ್ಕೊಂಡಿದ್ದೀನಿ. ಒಂದೊಂದ್ಸಲ ಒಂದೊಂದು ವಿಷಯ ನನ್ನ ಹತ್ರ ಮುಚ್ಚಿಡ್ಬೇಕು ಅಂತ ಟ್ರೈ ಮಾಡಿದ್ರು ಅದು ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಮುಖ್ಯವಾದ ವಿಷಯನ ನಿನ್ನ ಮುಚ್ಚಿಟ್ಟಿದ್ದೀನಿ. ಇವತ್ತದನ್ನ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನು, ನೀವು ನನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೀರಾ? ಏನ್ರಿ ಅದು? ಅದು ಅದು ಏನು ಅಂತ ಹೇಳ್ರಿ. ಅದು ಅದು ಏನು ಅಂತ ಹೇಳ್ರಿ. ಮೀರಾ ಪ್ರೀತಿ ಮಾಡಿ ಇಷ್ಟು ವರ್ಷ ಮದುವೆ ಆಗದೆ ಯಾರೋ ಒಬ್ಬ ವ್ಯಕ್ತಿ ನೆನಪಲ್ಲೇ ಬದುಕ್ತಿದ್ದಾಳೆ ಅಂತ ಹೇಳಿದೆ ಅಲ್ವಾ? ಹ್ಮ್, ಹೌದು. ಅದು ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆ ವ್ಯಕ್ತಿ ನಾನೇ. ಮೀರಾ ಪ್ರೀತಿ ಹುಡುಗ ನಾನೇ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಲಕ್ಷ್ಮಿ, ಅವಳ ನನ್ನ ಪ್ರೀತಿ ಮಾಡಿ ಅವಳ ಪ್ರೀತಿನ ನನ್ನ ಹತ್ರ ಬಂದು ಹೇಳ್ಕೊಂಡ್ಳು. ಆದರೆ ಆ ಸಮಯದಲ್ಲಿ ಈ ಮನಸ್ಸಲ್ಲಿ ಅವಳು ಜಾಗ ಕೊಡೋಕ್ಕೆ ಅವಕಾಶನೇ ಇರಲಿಲ್ಲ. ಯಾಕೆಂದರೆ ನನ್ನ ಮನಸ್ಫೂರ್ತಿ ನೀನೇ ತುಂಬಿದ್ದೆ. ಆವತ್ತೇನೋ ಧೈರ್ಯವಾಗಿ ನನ್ನ ಮನಸ್ಸನ್ನ ಲಕ್ಷ್ಮಿ ಕೊಟ್ಬಿಟ್ಟಿದ್ದೀನಿ, ನೀನು ಬೇರೆ ಯಾರಾದರೂ ನೋಡಿ ಮದುವೆ ಮಾಡ್ಕೊ ಅಂತ ನೀರಾಗಿ ಹೇಳ್ಬಿಟ್ಟು ಬಂದೆ. ಅವತ್ತು ನಾನು ಹೇಳಿದ ಧೈರ್ಯದಿಂದ ಅವಳು ಮದುವೆ ಆಗಿ
ಇನ್ನೊಂದು ಜೀವನ ಶುರು ಮಾಡಿ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ನನ್ನ ನೆನಪಲ್ಲೇ ಕೊರಗ್ತಿದ್ದಾಳೆ ಅಂತ ನಾನು ಕಲ್ಪನೆ ಸಹ ಮಾಡ್ಕೊಂಡಿರ್ಲಿಲ್ಲ.